ಆಡು ಮುಟ್ಟದ ಸೊಪ್ಪಿಲ್ಲ ಅವರಪ್ಪ. ಇವ್ರು ಏನು ಮನೆ ಏನೋ ಸೊಪ್ಪು ಬಿಟ್ಟುಬಿಟ್ಟು ಏನು ಮುಟ್ಟಿಲ್ಲ. ನಾನು ರವೀಸ್ ಬಾಸ್ ಒಂದೇ, ನಮ್ಮ ಬಾಸ್ ಆ್ಯಕ್ಚುಲಿ ಬರಬೇಕಾಯ್ತು ಹೈದ್ರಾಬಾದಲ್ಲಿ ರವಿ ಸರು. ಯಾಕೆಂದರೆ ನಾನು ರವಿ ಸರ್ ಅಂತ ತುಂಬ ಗುರು ತಿಂದು ಪ್ರೀತಿರ್ತೀನಿ. ಅವರು ನಮ್ಮ ಥರ ಸ್ಟ್ರೈಟ್ ಫಾರ್ವರ್ಡ್ ಮಕ್ಕದ ಮೇಲೆ ಹೊಡ್ತೇವೆ ಊರ್ದ ಹೇಳ್ತಾ ಇರ್ತಾರೆ. ನಾನು ಯಾವುದೋ ಶೂಟಿಂಗ್ ಇಲ್ದಾಗ ಅವರು ನನ್ನ ನನ್ನ ಇದಕ್ಕಿಂತ ಮುಂಚೆ ನಮ್ಮ ವಿಷ್ಣು ಸರ್, ವಿಷ್ಣು ಸರ್ ಏನು ಮಾಡೋರು ಅಂದರೆ ಐ ಬಾರೋ ಇಲ್ಲಿನವರು. ಅವಾಗ ಸಿನಿಮಾ ಅನ್ನೋದು ಬೇರೆ ಇರ್ತಿತ್ತು ಬಿಡಿ, ತುಂಬ ಮಜಾ ಇರೋದು. ನಮ್ಮ ಬಾಬು ಗೊತ್ತಿರ್ತದೆ, ಕನ್ನಡಕ್ಕೆ ಹಾಕೊಂಡ್ಬಿಡೋರು. ಕನ್ನಡಕ್ಕೆ ಹಾಕೊಂಡವರು ಯಾರು ಗೊತ್ತಾಗ್ತಿರಲಿಲ್ಲ. ಈ ನಮ್ಮ ಸಿಲ್ಕ್ ಸ್ಮಿತ್ ವಿಷ್ಣು ಸರ್ಲ ಇರ್ತಾರೆ, ಕನ್ನಡಕ್ಕೆ ಹಾಕೊಂಡು ಸಿಲ್ಕ್ ಸ್ಮಿತ್ ಸುಮ್ಮನೆ ಅಂದವರು. ವಿಷ್ಣು ಸರ್ ಕನ್ನಡಕ್ಕೆ ಹಾಕೊಂಡವರು, ಅವ್ರು ನನ್ನೇ ನೋಡ್ತಾ ಇರೋರು. ಎಲ್ಲಿದ್ದೀವನವರು ಹಾಕೋಣ ಅಂದೆ. ನೀನು ಎಲ್ಲಿದ್ದ ಹೇಳೋ, ನನ್ನ ಮಗ ನೀನು ಲೇಯ್ ಎಲ್ಲರೂ ಹೇಳೋರು. ನಾನು ಮಾಡಿದ್ದೀನಿ ನಾಟ ಆಡ್ತೀರೋ ಅಂದರು. ಅಂದರೆ ನನ್ನನ್ನು ಇವತ್ತು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ನಾನು ಅವ್ರ ಅಭಿಮಾನಿಯಾಗಿ ಇವತ್ತು ಈ ಮಟ್ಟಕ್ಕೆ ಬೆಳ್ದೀನಿ ಅಂದರೆ ಅದು ನನ್ನ ಯಾವುದೇ ಜನ್ಮ ಪೂರ್ವ ಪುಣ್ಯ ಅಂತ ಹೇಳ್ಕೇಶಿಬಿಟ್ಟಿನಿ. ಅವರು ಸದಾ ಒಂದು ದಿನಕ್ಕೆ ಒಂದು ಸತಿ ನೆನೆಸ್ಕೊಳ್ತಾ ನಾನು ಇರಲ್ಲ. ನನಗೊಂದೇ ಒಂದು ಆಸೆ, ಅವರು ಅಲ್ಲಿ ಇದಾದ ಅಂತ್ಯಕ್ರಿಯೆ ಅದಕ್ಕೆ ಜಾಗ ನಾನು ಬಾಯಿ ಬಿಟ್ಟು ಕೇಳಿದ್ದೀನಿ, ಸರ್ಕಾರ ಜಾಗ ಮಾಡಿಕೊಟ್ರೆ ನಾನೇ ಅದನ್ನು ಸಮಾಧಿ ಕಟ್ಟಿಸ್ತೀನಿ ಅಂತ. ಅದೆಲ್ಲೋ ನನಗೊಂದು ಕೊರಗಿದೆ. ಅಂಥ ಮಹಾನ್ ಭಾವರು ಜೊತಿದ್ದರೆ ನನಗೆ ಒಂದು ಆನೆ ಬಲ, ಹತ್ತು ಆನೆ ಬಲ ಇದ್ದಂಗೆ ನನಗೆ ಆ ಶಕ್ತಿ ಇತ್ತು ನಮ್ಮ ಬಾಸಿಲ್ಲ. ಅದೊಂದೇ ಒಂದೊಂದು ಸತಿ ಕೊರಗ್ತೀನಿ, ಇನ್ನು ಬಿಟ್ಟರೆ ಲೈಫಲ್ಲಿ ಕೊರಗು ನನಗೆ ಗೊತ್ತೇ ಇಲ್ಲ. ವಿಷ್ಣುಪ್ರಿಯಾಗೆ ಎಷ್ಟೊತ್ತು ಸತಿ ಹೇಳ್ದ, ನನ್ನ ಹಾಕಿದ ನಂಬಿದ್ದ ಪ್ರೊಡ್ಯೂಸರ್ ಇನ್ನೊಬ್ರು ಬಂದು ಸರ್ ನಾನು ಮಾಡಾದ್ಮೇಲೆ ಮಾಡಿ ಸರ್ ಅಂದರು. ಯಾವುದು ರಾಣ ಅಂತ ಒಬ್ಬ ಸಿನಿಮಾ ಸುಮಾರು ಒಂದು 3.25 crore ಆಗ್ತಾ, ಅವನು ಸರ್ ಇದಾದ ಮಾಡಿಬಿಟ್ಟು ಕಾಮಾಕ್ಷ ಪಿಕ್ಚರ್ ಅಂದ. ಆದರೆ ಒಂದು ನಾನು ಕಿವಿ ಮಾತು ಹೇಳ್ತೀನಿ ನಿರ್ದೇಶಕರಿಗೆ, ಬಿಕಾಸ್ ನನ್ನನ್ನು ಯಾರು ಏನು ಅನ್ಕೊಂಡು ತಪ್ಪೇನಿಲ್ಲ. ಒಬ್ಬ ನಿರ್ದೇಶಕ ಕ್ರಿಯೇಟರ್ ನಿನ್ನ ಫ್ರೀ ಮೈಂಡ್ ಇದ್ಕೊಂಡು ಕೆಲಸ ಮಾಡಬೇಕು. ನಿನ್ನ ನೋವುಗಳನ್ನ ತಂದು ಸಿನಿಮಾಕ್ಕೆ ಸಿನಿಮಾಗೆ ಎಲ್ಲಕ್ಕಾಗಲ್ಲ. ಇವತ್ತು ರಾಣ ಏನಾದ್ರು ಎಫೆಕ್ಟ್ ಆಗಿದೆ ಅಂದರೆ ಆ ಥರ ಒಂದು ಕಾರ್ ಇದೆ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಸಿನಿಮಾ ಇವತ್ತು ಸ್ಟೆಂಟ್ ಏನು ಮಾಡ್ತಾನೆ ಶ್ರೇಯಸ್ ಅಂದರೆ ನನಗೆ ಭಯ ಆಯ್ತದೆ. ಇರೋದ ಮಗ ಏನೇನು ಮಗ ಅಲ್ಲಿಂದ ಅಲ್ಲಿ ಹೇಗಿರ್ತಾನೆ ಹೇಗಿರ್ತಾನೆ, ನಾನು ಟೂಪಾಕ್ ಅಂತ ಎಷ್ಟೋ ಫೈಟ್ ಮಾಡಿ ಹೇಳ್ತೀನಿ. ಯಾಕೆಂದರೆ ಅವನಿಗೆ ಸಿನಿಮಾ 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 ಈ ಥರ ನಾನು ಎಷ್ಟು ನೋಡಿದ್ದೆ, ಎಷ್ಟು ಅಣ್ಣ ಇಲ್ಲ ಅಣ್ಣ ಅಣ್ಣ ಈ ಥರ ಮಾಡೋಣ ಈ ಥರ ಮಾಡೋಣ. ಯಾಕೆಂದರೆ ಎಷ್ಟು ನಾನು ಆಲ್ರೆಡಿ ರಾಜಾವಲಿ ಮಾಡಿದೆ, ಸಂತೋಷ್ ಶೇಪ ಮಾಡಿದೆ, ಪ್ರತಿಯೊಂದರಲ್ಲಿ ಇನ್ವಾಲ್ಮೆಂಟ್. ಆ ರೀ ಇನ್ವಾಲ್ಮೆಂಟ್ನ ನಾನು ಶ್ರೇಯಸ್ಸಲ್ಲಿ ಕಂಡೆ. ಒಂದು ಸಿನಿಮಾನ ಪ್ರೀತಿಸೋದು ಒಬ್ಬ ನಿರ್ಮಾಪಕ ಎಷ್ಟು ಕಷ್ಟ ಬಂದು ದುಡ್ಡು ತಂದಾಗ್ತಾನೆ ಅಂದರೆ ಒಬ್ಬ ನಿರ್ದೇಶಕ ಪ್ರತಿ ಕ್ಷಣದಲ್ಲಿ ಯೋಚನೆ ಮಾಡಬೇಕು. ನಮ್ಮಲ್ಲಿ ಕೆಲವು ನಿರ್ದೇಶಕರು ಜವಾಬ್ದಾರಿ ಇಲ್ಲ, ತುಂಬ ನೋವಾಗುತ್ತೆ. ಕೆಲವರು ತುಂಬ ಕಷ್ಟ ಬೀಳ್ತಾರೆ, ಅದೇ ಸಕ್ಸಸ್ಸು ಫೇಲೋರು ಅದು ನಮ್ಮ ಕೈಲಿಲ್ಲ, ಬ್ರಹ್ಮನ ಕೈಲಿದೆ, ದೇವ್ರು ಮಾಡ್ತಾನೆ. ಆದರೆ ತುಂಬ ನಾವು ಶ್ರಮ ಪಡಬೇಕು. ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ ಜನ, ನಮ್ಮ ನಿಜವಾಗ್ಲೂ ನಮ್ಮ ಒಳ್ಳೆ ಸಿನಿಮಾ ಮಾಡೋಕ್ಕೆ ಕೈ ಬಿಡಲ್ಲ, ಅದು ಗ್ಯಾರಂಟಿ. ಯಾಕೆಂದರೆ ಪ್ರೇಕ್ಷಕ ಬಂಧುಗಳು ನಮ್ಮನ್ನು ಯಾವತ್ತೂ ಬಿಟ್ಟಿಲ್ಲ, ಸ್ವಲ್ಪ ಇವಾಗ ಕಡಿಮೆ ಆಗ್ತದೆ, ಒಳ್ಳೆಯದಾಗಿ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಚಿತ್ರರಂಗದಲ್ಲಿ ಸುಮಾರು ಎಲ್ಲರ ಜೊತೆ ಆಲ್ಮೋಸ್ಟ್ ಆಲ್ ಕಲಾವಿದ ಜೊತೆ ಕೆಲಸ ಮಾಡಿದ್ದೀನಿ, ಪ್ರೀತಿಯಿಂದ ಕೆಲಸ ಮಾಡಿದ್ದೀನಿ. ಕೆಲವರು ಮಂಜೂರು ಅಂದರೆ ನಮ್ಮಲ್ಲೂ ತುಂಬ ಜನ ಹೇಳಿದ್ದು ಮಾಡಲ್ಲ, ಮಾಡಿದ್ದು ಕೊಡಲ್ಲ, ತಪ್ಪಾಗುತ್ತೆ, ಇದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ಇದರಲ್ಲಿ ಗಿವ್ ಅಂಡ್ ಟೇಕ್ ಪಾಲಿಸಿ ಇರ್ತದೆ. ತುಂಬ ಖುಷಿಯಾಯಿತು ಇವತ್ತು ನನ್ನ ಏನು ಟೆಕ್ನಿಷಿಯನ್ ಮೇಜರ್ ಬೇಕು ಅಂತ ಕೇಳಿದ್ರು. ಸರ್ ಯಾರು ಬರ್ತಾ ಚೀಫ್ ಗೆಸ್ಟ್ ಅಂದೆ. ಯಾಕಪ್ಪ ಅಂದೆ, ನಮ್ಮ ಪಿ ಆರ್ ಓಗಳೆಲ್ಲ ನಂಬರ್ ಸರ್ ನೀವು ಸ್ಟಾರ್ ಇದ್ರೆ ಕರ್ಕೊಂಡು ತಕ್ಕಸಲ್ಲ ಅಂದೆ. ಯಾಕೆ ಸ್ಟಾರ್ ಅಂದೆ, ಸ್ಟಾರ್ ಬಂದಾಗ ಎಷ್ಟು ಪ್ರಿಯ ಹೇಳ್ತಾರೆ ಅದನ್ನು ಸರ್ ಈಗ ನಮ್ಮವರೇ ಕೇಳಿದ್ರು, ನಿಮ್ದೇನು ಸರ್ ಮುಂದಿನೇನು ಸರ್ ಅಂತಾರೆ. ನಾವು ಕರ್ಕೊಂಬೋಗ್ಬಿಟ್ಟು ಅವ್ರದ್ದು ಬೇರೆ ಕೇಳೋಕೆ ಹೋಗ್ತಿಲ್ಲ, ಅದಕ್ಕೆ ಹೇಳಿದೆ ನಾನು ಯಾರು ಕರೆನೆ. ನಮ್ಮ ರುಕ್ಮಿಣಿ ವಸಂತೂರು ನಿಜವಾಗಲೂ ಅವ್ರದ್ದು ಫಸ್ಟ್ ಪಾರ್ಟು ಸಪ್ತ ಸಾಗರದ ಆಚೆ ನಾನು ನೋವು ಫಿದಾ ಆಗ್ಬಿಟ್ಟೆ. ಏನು ಆ್ಯಕ್ಟಿಂಗ್ ಅಲ್ಲ ಏನು ಮಾಡಿದ್ರೆ ಸಿಂಬಲ್ ಅದು ನಮಗೆ ಅವ್ರಿಗೆ ಇಬ್ಬರು ಇರ್ತಾಯಿತ್ತು. ಏನು ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಅದ್ಭುತ, ಒಂದು ಕಂಕನಾರ ಅಂತ ಏನು ಪರ್ಫಾರ್ಮ್ ಆ ಥರ ನಾನು ನಿಜವಾಗ್ಲೂ ಆಯಿತು. ನನಗೆ ದಯವಿಟ್ಟು ಅತಿ ಶೀಘ್ರದಲ್ಲಿ ಆ ಹೆಣ್ಮಗು ನಮ್ಮ ಬ್ಯಾನರ್ ಕೆಲಸ ಮಾಡೋಕ್ಕೆ ನಾನು ಆಸೆ ಬೀಳ್ತೀನಿ. ಇಂಟ್ರೆಸ್ಟು ಇನ್ವಾಲ್ಮೆಂಟು ಆ ಡಿಶನ್ ಇದೆಯಲ್ಲ ಒಂದು ಏನು ಅವರು ಡಿಡಿಕೇಟ್ ತುಂಬ ಖುಷಿ ಆಯ್ತು ಅದಕ್ಕೆ. ವೆರಿ ಗುಡ್. ನನಗೆ ನಮ್ಮ ರಕ್ಷಿತ್ ತುಂಬ ಆತ್ಮೀಯರು, ಸಪ್ತಸಾಗರ ನೋಡಿಬಿಟ್ಟು ಫಸ್ಟ್ ಹೇಳಿದೆ ತುಂಬ ವೆರಿ ಗುಡ್ ಪಿಕ್ಚರು, ತುಂಬ ಇಷ್ಟ ಆಯಿತು ರಕ್ಷಿತ್ ಅಂದೆ. ಯಾಕೆ ನಾನು ಫೀಲ್ ಆಯಿತು ಕೆಲವು ಕಡೆ ಒಂದು ಎರಡು ಸತಿ ಕಣ್ಣಲ್ಲಿ ನಿರ್ಮಾಬಿಟ್ಟು ಆ ಸಿನಿಮಾ ನೋಡಿ ಫಸ್ಟ್ ಹಾಫ್. ಸೆಕೆಂಡ್ ಹಾಫ್ ನೋಡಿದಾಗ ಬ್ರದರ್ ಸುಮಾರು ಅನ್ನಿಸ್ತಂತೆ ಓಪನ್. ಆಮೇಲೆ ನಾನು ಓಪನ್ ನಮ್ಮ ಮಗ ಬೈತಾನೆ ನೀನೆಲ್ಲರಿಗೆ ಹಿಂಗೆ ಹೇಳ್ತೆ, ಏಯ್ ನಾಟಕ ಆಡಿದ್ದು ಎಷ್ಟು ಇವತ್ತು ಒಂದು 3 hour ನಾಟಕ, ಬೆಳಿಗ್ಗೆ ಗೊತ್ತಾಗಲ್ಲ ರಿಸಲ್ಟು, ಬೆಳಿಗ್ಗೆ ರಿಸಲ್ಟ್ ಗೊತ್ತಾಗೋದಿದೆ. ಅದರಿಂದ ಆ ಮಾಡಬಾರಿ ಡೈರೆಕ್ಟಾಗಿ ಹೇಳ್ತೀನಿ, ನಾನು ಸಿಕ್ತಾಗೆಲ್ಲ ಎಲ್ಲ ನಿರ್ದೇಶಕ ಹೇಳ್ತೀನಿ ಅದೇ ಅಪ್ಪ ನೀನು ಕೈ ಮುಗಿತೀನಿ ಅಂತ ಕೇಳ್ಕೊಳ್ಳೋ. ನೀನು ಅವ್ರಿಗೆ ಮಾತು ಕೇಳಿ ನಿಮ್ಮ ಅಪ್ಪ 10 crore ಖರ್ಚು ಮಾಡಿ 20 crore ಯಾರು ಅಂತ ಇದ್ದರೆ ನಾನು ಮಗನ ಗೆಲ್ಲಿಸಿದ್ರೆ ಇವಾಗ ನೀನು ಮುಂದೆ ಚೆಕ್ ಬರ್ಕೊಟ್ಬಿಡ್ತೀನಿ,
ಒಂದು 10-15 ಕೋಟಿ ಕೊಟ್ಬಿಡ್ತೀನಿ ಗೆಲ್ಸ್ಕೊಂಬಿಡು. ಅದರಿಂದ ಇನ್ನು ಅದು ಬಿಟ್ಬಿಟ್ಟು ನೀನು ಸ್ವಾಮೀಜಿ ಲೆಕ್ಕಾಂತರ ಕಿತ್ತಾಕ್ಬಿಟ್ಟು ನೋಡಿ ನಾಳೆ ಎಲ್ಲ ಬಂಡಿ ಮಕ್ಕಳ ಕರ್ಕೊಂಡು ತೀರ್ಥ ಹೊರಿಸ್ಬಿಡ್ತೀನಿ. ತೀರ್ಥ ಹೊರಿಸ್ಬಿಟ್ಟು ನಿನಗೆ ಬಿಟ್ಬಿಡು. ಇನ್ನ ಸಿನಿಮಾ ಹಿಟ್ ಆಗುತ್ತೆ, ಡೋಂಟ್ ವರಿ. ನಮ್ಮಪ್ಪ ಸಿನಿಮಾ ಮೋಟರ್ ರಿಲೀಸ್ ಮಾಡಲ್ಲ, ನಮ್ಮಪ್ಪ ಸಿನಿಮಾ ಮೋಟರ್ ರಿಲೀಸ್ ಮಾಡಲ್ಲ ಅಂತ ಹೇಳ್ತಾ ಇರ್ತೇವೆ. ಆ ಸಿನಿಮಾ ರಿಲೀಸ್ ಮಾಡಲ್ಲ ನನಗೆ ಗೊತ್ತಿದೆ. ಆ ಸಿನಿಮಾ ಗೆದ್ದೇ ಇದೇ ಸೇತು ಅಂತ ವಿಕ್ರಮ್, ತಮಿಳು ವಿಕ್ರಮ್ ಸೇತು ಅಂತ ಒಂದು ಸಿನಿಮಾ ಮಾಡಿ 6 ವರ್ಷ ಡಬ್ದಲ್ಲಿ ಇಕ್ಕಿದ್ರು. 6 ವರ್ಷ 7-8 ವರ್ಷ ನೋಡಿದವರಲ್ಲಿ ಯಾರು ನೋಡಿರಲಿಲ್ಲ. ಬಂತು ಆಚೆ ಅನ್ಬಿಲೀವಲ್ ಇಟ್. ಅದರಿಂದ ಇಟ್ಸ್ ವೆರಿ ಗುಡ್ ಸಿನಿಮಾ, ತುಂಬ ಅದ್ಭುತವಾದ ಸಿನಿಮಾ. ನನಗೆ ಕಾಸು ಬರ್ತದೆ, ತಗೊಳ್ತೀನಿ. ಗ್ರೇಟ್ ಡೈರೆಕ್ಟ್ರು ವಿ ಕೆ ಪ್ರಕಾಶ್, ಅವನೊಂದು ಫ್ರೇಮ್ ನೋಡಿದಾಗ ಖುಷಿ ಆಗ್ತದೆ. ಇವತ್ತು ಏಂತಿಗೆ ಈ ಸಿನಿಮಾ ಅಂದರೆ, ಇದು ಇವತ್ತಿನ ದಿನ ಹೊಡೆದಾಟ ಬಡದಾಟ ಎಲ್ಲರ ಆಕ್ಷನ್ ಸಿನಿಮಾ ಮಾಡೋದ್ರಲ್ಲಿ ಇದು ಪ್ಯೂರ್ ಲವ್ ವಿತ್ ಆಕ್ಷನ್ ಇದೆ, ಮನಸ್ಸು ನಾಟುತ್ತೆ. ಇದರಲ್ಲಿ ನಾನು ಒಂದು ವಿಶೇಷವಾಗಿ ಲಾಸ್ಟು ಬಿಫೋರ್ ರಿಲೀಸ್ ಒಂದಿನ ಶೋ ಹಾಕ್ತೀನಿ. ಯಾರಿಗೆ ಅಂದರೆ ನಿಜವಾದ ಪ್ರೇಮಿಗಳಿಗೆ ಕರೆದು ಎಷ್ಟೆಲ್ಲ ಬರ್ತಾ ಅಶೋಕ್ ಶೋ ತೋರಿಸ್ತೀನಿ. ನಿಮ್ಗೆ ಇಷ್ಟಪದ ಇದು ಬರೀಬೇಕು ಅಂತ ಹೇಳಿದ್ದೀನಿ. ನಾನು ಸಿನಿಮಾ ಪಾಸಿಟಿವ್ ಬರೀ, ನೆಗೆಟಿವ್ ನನ್ನ ಲೈಫಲ್ಲಿ ಕೇಳಲ್ಲ. ನಾನು ಹಣೆ ಬರ ಬರೆದಿರೋದು ಬ್ರಹ್ಮ, ಇನ್ನು ಯಾರು ಬರೆಯಲ್ಲ. ಆದರೆ ಒಂದೇ ಒಂದು ಈ ಸಿನಿಮಾ ತೋರಿಸ್ತೀನಿ. ಪ್ರೀತಿಸೋ ಹುಡುಗರು ಹುಡುಗಿರು ನಿಜವಾದ ಪ್ರೀತಿ ನೀವು ಯಾರು ಮಾಡಿದ್ರೆ ಈ ಸಿನಿಮಾ ಬಂದು ಫಸ್ಟ್ ಒಂದಿನ ಮುಂಚೆ ತೋರ್ತೀನಿ ಅಂತ ನಾನು ಅನೌನ್ಸ್ ಕೊಡ್ತೀನಿ. ಎಷ್ಟು ಜನ ಬಂದು ನೋಡೋದು ಅದಕ್ಕಿಂತ ಒಂದು ಶೋ ಮುಂಚೆ ನಮ್ಮ ಯೂತ್, ನಮ್ಮ ನಿರ್ದೇಶಕರು, ನಮ್ಮ ಈ ಏನು ಹೊಸ ನಿರ್ದೇಶಕರಿದ್ದಾರೆ, ಎಲ್ಲ ನಿರ್ದೇಶಕರು ನಿರ್ದೇಶಕರಿಗೆ ಸಿನಿಮಾ ತೋರ್ತೀನಿ. ಸಿನಿಮಾ ತೋರಿಸಿ ನಮ್ಮ ಇವತ್ತಿನ ಜನ್ರೇಷನ್ ಹುಡುಗರಿಗೆ ದಯವಿಟ್ಟು ಪ್ರೋತ್ಸಾಹ ಕೊಡಬೇಕು. ಇವತ್ತು ಯಾವ ಹುಡುಗರು ಬಂದವರು ಎಲ್ಲ ಹುಡುಗರಿಗೂ ದಯವಿಟ್ಟು ಪ್ರೋತ್ಸಾಹ ಕೊಟ್ಟು, ಒಳ್ಳೊಬ್ರು ಸೀನಿಯೊಬ್ರು ಸೀನಿಯರ್ ಬಿಡಿ ಅವರೆಲ್ಲ ಬೆಳೆದಿದ್ದಾರೆ, ಅವರಿಗೆಲ್ಲ ನೀವು ಬೆಳೆಸಿದ್ದೀರಾ, ಆಶೀರ್ವಾದ ಮಾಡಿದ್ದೀರಾ. ನೀವು ಈ ಹುಡುಗ ಬರುವಂಥ ಹುಡುಗರಿಗೆ ಪ್ರೋತ್ಸಾಹ ಕೊಟ್ಟು ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ. ನಾನು ಇನ್ನು ಮುಂದಕ್ಕೆ ಇದನ್ನು ಮಾರ್ಚ್ ಶಿವರಾತ್ರಿ ಹಬ್ಬಕ್ಕೆ ಬಿಡೋದು ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಶ್ರೇಯಸ್ ಬರ್ತಡೆ ಏಪ್ರಿಲ್ 5th ಅವತ್ತು ಪಿಕ್ಚರ್ ರಿಲೀಸ್ ಮಾಡೇ ಮಾಡ್ತೀನಿ. ಯಾವುದೇ ಸಿನಿಮಾ ಬರಲಿ, ಯಾರೇ ಬರಲಿ, ನಾನು ಬಂಡೆ ಥರ ಗುದ್ದೇ ಗುದ್ದೀನಿ, ತಲೆ ಕೆಸ್ಕೊಳ. ಸಿನಿಮಾ ಗೆದ್ದೇ ಗೆಲ್ತದೆ, ನಿಮ್ಮೆಲ್ಲ ರಾಜ್ಯವಾದ ಪೋಸ್ಟ್ ಇರ್ತದೆ. ಥ್ಯಾಂಕ್ ಯು, ಧನ್ಯವಾದಗಳು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.